ಶ್ರೀಮಾನ್ ಶ್ರೀ ಶ್ರೀ ಚಂದ್ರಗೋಪನ ಈಗ ನಮಸ್ಕಾರ ಕೊಡ್ತೀರಲ್ಲ, ನಾನು ಸ್ವಲ್ಪ ದೊಡ್ಡ ಜನ ಅಂತ ಗೊತ್ತಾದ ತಕ್ಷಣ ನಿಮ್ಮ ನಮಸ್ಕಾರ. ದೊಡ್ಡ ದೊಡ್ಡ ಮಂಡಿಯವರು ಬರ್ತೀರಿ, ನೀವೇ ನಮಸ್ಕಾರ ಕೊಡ್ತೀರಿ. ಈಗ ನಾನು ಮೂರು ಸಲ ಕೊಟ್ಟರು ನಿಮ್ದು ಉತ್ತರ ಕಡಿಯಿಲ್ಲ. ಉತ್ತರ ನಿಮ್ಗೂ ಏನಾದ್ರೂ ನಾಲ್ಕು ಅಟ್ಟಮಾಣೆ ಉಂಟಂತ ಗೊತ್ತಾದ್ರೆ ಜೋರು ನಮಸ್ಕಾರ. ಸಿಂಧು ಗ್ರಾಮದ ಅಧಿಕಾರಿನ ಶ್ರೀಮಾನ್ ಶ್ರೀ ಶ್ರೀ ಚಂದ್ರಗೋಪನ ಅವರ ನಾನು ಕರೀತಾನೆ. ಕೈ ಮಾತ್ರ ಅಮ್ಮನ ಹತ್ರ ಇರುವುದು. ಹೈನುಗಾರಿಕೆಯೇ ನಮ್ಮ ಮೂಲ ಕಸುಬು, ಅದರಿಂದಲೇ ನಾವು ಇಷ್ಟು ಎತ್ತರಕ್ಕೆ ಏರಿದವರು. ಆದ್ದರಿಂದ ಗಾವು ವಿಶ್ವಸ್ಯ ಮಾತರ ಅಂತ ಹೇಳಿದ್ದಾರೆ. ನಾವು ಒಂದು ಗೋವನ್ನು ಪೂಜಿಸುದು, ಅದನ್ನು ಬಿಟ್ಟರೆ ನನ್ನ ಅಮ್ಮನನ್ನು ಪೂಜಿಸುದು. ಅಮ್ಮನಿಗಿಂತ ದೊಡ್ಡ ದೇವರು ಈ ಪ್ರಕೃತಿಯಲ್ಲಿ ಯಾರು ಇಲ್ಲ ಅಂತೇಳಿ ವಾದ ಮಾಡುವವ ನಾನು. ಯಾಕಂತೇಳಿದ್ರೆ ಮನೆಯ ಮೊದಲ ಪಾಠಶಾಲೆ ಜವಳಿ ತಾನೆ ಮೊದಲ ಗುರು, ಜವಳಿಯಿಂದ ಪಾಠಗಳಿಂದ ಜನರು ತಂದೆಯರು ಅಂತ ಇದ್ದಾರೆ. ಅಮ್ಮನನ್ನು ಬಿಟ್ಟು ಈ ಪ್ರಪಂಚದಲ್ಲಿ ಯಾರು ಇಲ್ಲ. ಅಮ್ಮ ನನಗೆ ಬಾಯಿ ಬಂದಾಗೆ ಬೈತಾಳೆ. ಹಣೆಮರಗಟ್ಟವನೇ, ಮೂರು ದಾಸಿನವನೇ, ಮರ್ಯಾದೆ ಬಿಟ್ಟವನೇ, ಸಗಣಿ ಮಂದಿ ಅಂತ ಬೈತಾಳೆ. ಅಷ್ಟು ಬೈದ್ರು ಅಮ್ಮನನ್ನು ನಾನು ದೇವರು ಅಂತೇಳಿ ಪೂಜೆ ಮಾಡುವ. ಯಾಕಂದ್ರೆ ನನಗೆ ಬದುಕು ಕೊಟ್ಟದ್ದು ನನ್ನ ಇಷ್ಟು ಎತ್ತರ ಏರುವುದಕ್ಕೆ ಕಾರಣ ನಮ್ಮ ಬಿಟ್ಟರೆ ಬೇರೆ ಯಾರಿಲ್ಲ. ಆದ್ರೆ ಯಾವುದೋ ಒಂದು ದೊಡ್ಡ ಕೆಲಸವನ್ನು ಮಾಡದೆ ದೇವರು ಅಂತೇಳಿ ಹಣೆ ಪಟ್ಟು ಹಾಕೊಂಡು ತಿರ್ಗೋಗ್ತಾರಲ್ಲ ಆ ಮೂರು ದಾಸಿನವ ಆ ಕರಿಯ, ನಿಮ್ಗೆ ಗೂಡಂಗಡಿ ಕರಿ ಅಂದ್ಬಿಟ್ಟು ಬೇರೆ ಏನು ಗೊತ್ತಾಯ್ತ ನೋಡಿ ನೋಡಿ. ಆ ಗೂಡಂಗಡಿ ಬೇಡ, ಒಳ್ಳೆ ಜಾಗೆಯಲ್ಲಿ ಕೂತಿದ್ದೀರಿ, ಈಗ ಒಳ್ಳೆ ಹೆಸರು ಉಂಟು. ಆ ಗೂಡಂಗಡಿ ವ್ಯವಹಾರ ಇನ್ನು ಬಿಡಿ. ಆ ಗೂಡಂಗಡಿ ಕರಿಯ ಸುದ್ದಿ ಅಲ್ಲ, ಅವಲ್ಲ ತೋಕಿಟ್ಟ ತಿನ್ನುಕಿಟ್ಟ ಕರಿಗಿಟ್ಟ ಅಂತ ಹೇಳ್ಕೊಂಡು ಎಂತ ದೇವರು ಬಚ್ಚರು. ಅವ್ನು ದೇವರು ಯಾವ ದೇವರು ಮಾಡಿದ್ದೆ ಏನ್ ಮಾಡಿದ್ದಾರೆ? ಬ್ರಹ್ಮಾಂಡವನ್ನು ತೋರಿಸಿದ್ದಾರೆ. ಯಾರಿಗೆ? ತಾಯಿಗೆ. ತಾಯಿಗೆ ಬಾಯಲ್ಲಿ ಬ್ರಹ್ಮಾಂಡವನ್ನು ತೋರಿಸಿದ್ದ. ತಾಯಿಗೆ ಬಾಯಲ್ಲಿ ಬ್ರಹ್ಮಾಂಡವನ್ನು ತೋರಿಸೋದ ಇವನ ಅಮ್ಮಯಲ್ಲಿ ನಿಂತಿದ್ದು, ಇವನಲ್ಲಿ ನಿಂತಿದ್ದ. ನನ್ನ ಪ್ರಶ್ನೆಗೆ ಉತ್ತರ ಮಾಡಿ. ಎಂತ ಛಾಯೆ ಅದು? ಯಾವ ಯಾವ ಕರ್ಮ ಅವನನ್ನು ದೊಡ್ಡ ಮಾಡಿ ನಿಮ್ಮಂತ ಭಾಗವತ ಬಿಟ್ಟರೆ ಬೇರೇನಿಲ್ಲ. ಕತೆ ಏನಂತ ನನ್ನ ಹತ್ರ ಕೇಳಿ. ಯಾವಾಗಲೂ ನಂದಗೋಪುರದಲ್ಲಿ ಗಣಪತಿ ದೇವರಿಗೆ ಎಳ್ಳುಂಡೆಯನ್ನು ಅರ್ಪಣೆಯನ್ನು ಮಾಡಿ ಕಡ್ಲೆಯನ್ನು ದೇವರಿಗೆ ಒಪ್ಪಿಸಿ ಆಮೇಲೆ ಎಲ್ಲರೂ ತೀರ್ಥ ಪ್ರಸಾದ ತಗೊಂಡು ಮುಂದಿನ ವ್ಯವಹಾರ ನಡೆಯುವಂತೆ. ಒಂದಿವಸ ಪೂಜೆ ಆಗುವ ಮೊದಲೇ ಈ ಕೃಷ್ಣ ಎನ್ನುವ ಗಣಪತಿ ಕಿಟ್ಟಂತ ಎಳ್ಳುಂಡೆಯನ್ನು ತೆಗೆದು ಬಾಯಿಗೆ ಹಾಕಿದ. ಕೆಲಸದವರು ಬಂದು ಹೇಳಿದ್ರು, ಇವಳು ಅಮ್ಮ ಬಂದು ಕಿವಿ ತೆಗೆಸು ಬಾಯಿ ಬಿಡು ಅಂದ್ರು. ಅಂದ್ರು ಅಷ್ಟೊಂದಿಗೆ ನಿಮ್ಮಂತ ಭಾಗವತರು ಇದ್ರು. ಅದು ಎಳ್ಳುಂಡೆಯನ್ನು ತೆಗೆದು ಬ್ರಹ್ಮಾಂಡ ಅಂತ ಮಾಡಿದ್ರು. ಅದು ಬಿಟ್ಟರೆ ಬೇರೆ ಮಂಡಿ ಬೇಕು ಭಾಗವತರು, ಮಂಡಿ ಬೇಕು. ಅದು ಬಿಟ್ಟು ಬೇರೆ ಏನು ಮಾಡಿದಾರೆ? ಅಷ್ಟೇ ಪೂತ ವಿಷಸ್ತ್ರೀ ಪೂತನೆ ಅನ್ಕೊಂಡು ಇವಾಗ ಸುಮ್ಮನೆ ಕೂತ್ಕೊಳ್ತೀರಾ? ವಿಷಸ್ತ್ರೀ ಅಲ್ಲ ಅವಳು, ಎಂತದೂ ಅಲ್ಲ. ಆ ಪೂತನೆಯನ್ನು ನಿಜವಾಗಿಯೂ ನಾನು ಪ್ರೇಮಿಸಿದ್ದೇನೆ. ನನ್ನ ಪ್ರೇಮಿ ಅವಳು. ಪ್ರೇಮಿಸಿದಕ್ಕೆ ಅವಳು ಘೋರ ರೂಪ ಇದ್ರೆ ಏನಾಯ್ತು, ನಾನು ನಿದ್ದ ಇದ್ರೆ ಏನಾಯ್ತು ಸ್ವಾಮಿ? ಅಲ್ಲಿ ಬೇಕಾಗಿದ್ದು ಪರಸ್ಪರ ಮನಸ್ಸುಗಳು ಮಾತ್ರ. ಹೃದಯ ಸಂಬಂಧ ಇದ್ರೆ ಯಾರು ಯಾರನ್ನು ಪ್ರೇಮಿಸಬಹುದು? ಅದಲ್ಲ, ನಾನು ಪ್ರೇಮಿಸಿದ ವಿಚಾರ ಕೃಷ್ಣನಿಗೆ ಗೊತ್ತಾಗಿದೆ. ಅವ ಶಪಥ ಮಾಡಿದ್ದಾನಂತೆ, 7 ವರ್ಷದ ಹುಡುಗಿಯಲ್ಲಿ 70 ವರ್ಷದ ಹುಡುಗಿಯನ್ನು ನಾನು ಬಿಡುವವರಲ್ಲ.
ಹೋಗಬಾರದು ಅಂತೇಳಿ ಈ ವಿಚಾರ ನನ್ನ ಪ್ರಿಯತನೆಯ ಕೂದಲಿಗೆ ಗೊತ್ತಾಯಿತು. ಒಂದು ವೇಳೆ ಚಂದ್ರಬಾಬುನವರನ್ನು ನಾನು ಮದುವೆಯಾದ್ರೆ ಒಂದಲ್ಲ ಒಂದು ದಿವಸ ನನ್ನ ಮೇಲೆ ಕೈ ಮಾಡ್ತಾನೆ ಅಂತ ತಿಳಿದಂತ ಕೂತನಿಯು ಅಷ್ಟು ದೊಡ್ಡ ಯುವಕ ಒಂಚೂರು ಈ ಭಾಷಣದಿಂದ ಸತ್ತೇ ಹೋಗಲು. ಇಲ್ಲಿ ಭಾಷಣ ಆಗ ಕಲಗರಕ್ಕೆ ಇರಲಿಲ್ಲ, ಈಗ ಮಾತ್ರ ಕಲಗರಕ್ಕೆ ಇರಲಿಲ್ಲ. ಅದಕ್ಕೆ ಸತ್ತ ಹೋಗಲು ಅದು ಬೇರೆ ಅಷ್ಟೊತ್ತಿಗೆ ಏನ್ ಮಾಡ ಇವ ಹೋಗಿ ಆ ಹೆಣದ ಕುತ್ತಿಗೆನು ಒತ್ತಿ ಹಿಡಿದ ಛಾಯಾತ್ರ ಆಗ್ತಾರೆ ಅಂದ್ರೆ ಪ್ರೀತ್ ಕಂದು ನಿಮ್ಮಂತ ಮಂಡಿ ಬೆಟ್ಟು ಬಾಗಿ ತಯಾರಿದ್ದಾರೆ. ಯಾವ ಕೂರನ ಇವ ನಕ್ಕೂರನ ಕ್ರೂರ ಕಾಳಿಂಗನ ಹೆಡೆಯನ್ನು ನೆಟ್ಟಿದೆ ಅಂತ ಸರಿ ಮಂಡಿ ಬೇಕು ಭಾಗವತರೆ. ಉಪ್ಪು ನೀರಿನ ಹೊರತೆ ಇರುವಂತ ಯಾವಾಗಲೂ ಕೆರೆಯಲ್ಲಿ ಕಾಳಿಂಗ ಸರ್ಪ ಇರ್ತದ, ಕಾಳಿಂಗ ಸರ್ಪ ಇರ್ತದ. ಹಾಗಾದ್ರೆ ಕಾಳಿಂಗ ಸರ್ಪ ಇದ್ದದೆ ಎಲ್ಲಿ? ಅದು ಬೆದರು ಮಟ್ಟೆಯೊಳಗೆ ಒಂದು ಕಾಡಿನಲ್ಲಿ ಮಾತ್ರ. ಹಾಗಾದ್ರೆ ಇಲ್ಲಿ ಇದ್ದದ್ದು ಏನಂತ ನನ್ನ ಕೈಯಲ್ಲಿ ಉತ್ತರ ನಾನು ಕೊಡ್ತೇನೆ. ಈ ವೈಶಾಖ ಮಾಸದಲ್ಲಿ ಕೆರೆಯ ನೀರೆಲ್ಲ ಕಮ್ಮಿ ಆಗ್ತಾ ಹೋಗ್ತದೆ, ಅಡಿಯಲ್ಲಿದ್ದ ಮೀನುಗಳೆಲ್ಲ ಮೇಲ್ ಬರ್ತದೆ. ಈ ಮೀನನ್ನು ತಿನ್ನಿಕೊಂಡು ಒಳ್ಳೆ ಅಂತ ಬರ್ತದೆ. ಅದು ಮೀನನ್ನು ತಿನ್ನುತ್ತಾ ತಿನ್ನುವವನಿಗೆ ಸೊಕ್ಕೊಳ್ಳೆ ಅಂತ ಆಗ್ತದೆ. ಅದೇ ಹೊತ್ತಿನಲ್ಲಿ ಹೆಂಡತಿ ಮಾಡ್ಕೊಂಡು ಪಚ್ಚೆ 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 ಹೋಗಿದ್ರ ಈ ಹಾವು ಈ ಬಂದು ಮಂಡೆ ಎತ್ತಿದ್ದು ಎಲ್ಲ ಹೆಂಡ್ರು ಹಾವು 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 ಅಂದ್ರು ಕಾಳಿಂಗ ಹಾವು ಹಾವು ಅಂದ್ರು ಮೇಲೆ ಹುಟ್ಟಿದ ಗೋಪಾಲ ಪುಟ್ಟಿದ್ದಾನೆ ಕೆಳಗೆ ಹಾರಿದ ಅಂದ್ರೆ ಬಾಲವನ್ನು ಹೀಗೆ ಎತ್ತಿದ ಮಂಡೆ ಹೀಗೆ ಮಾಡ್ತಾ ಕಾಲಲ್ಲಿ ಮೆಟ್ಟಿದ ಚಾಯ್ ಆಗ್ರಹ ಅಂದ್ರೆ ಪ್ಲಿಕ್ ಕಲ್ಲು ಒಂದು ಅಷ್ಟೊತ್ತಿಗೆ ಮಂಡಿ ಬೆಟ್ಟು ಹಾಕೋದ್ರು ತಯಾರಾಗಿ. ಹೌದೇ ಹಾಗೆ ಅವ ಅದನ್ನ ಬಿಟ್ಟು ಬೇರೆ ಎಂತ ಮಾಡಿದ್ರು ಹೌದಾ? ಈಗ ಅಲ್ಲಿ ಅಷ್ಟು ಆಗ ರೊಟ್ಟಿ ಬಂತಲ್ಲ, ಆ ರೊಟ್ಟಿಯನ್ನು ತಿನ್ನುವಂಥದ್ದು ಖಾಲಿ ತಟ್ಟೆ ಇತ್ತಲ್ಲ, ಅದನ್ನು ಕಿರುಬೆರಲ್ಲಿ ಎಚ್ಚರಿಕೆ ಆಯ್ತಾ ನಿಮ್ಗೆ? ಯಾವ ಮನುಷ್ಯರಯ್ಯ ದೇವರು ಮನುಷ್ಯರಿಗಾದ್ರೆ ಅದು ಎಚ್ಚರಿಕೆ ಆಗ್ತದೆ ಹೇಳಿದ್ದಾನು. ಹಾಗಾದ್ರೆ ಗೋವರ್ಧನ ಗಿರಿಯನ್ನು ಎತ್ತಿದ್ದಲ್ಲ, ಅವ ಸಗಣಿ ಮುಂದೆ ಏನು ಎತ್ತಿದ್ದಲ್ಲ, ಏನಂತ ನನ್ನ ಹತ್ರ ಕೇಳಿ. ಯಾವಾಗಲೂ ಅವರು ಇಂದ್ರನಿಗೆ ಪೂಜೆ ಮಾಡ್ತಾ ಇದ್ರು, ಆ ವರ್ಷ ಬೇಡ ಅಂತೇಳಿ ಗಿರಿಗೆ ಪೂಜೆ ಮಾಡಿದ್ರು. ಇಂದ್ರನಿಗೆ ಕೋಪ ಬಂತು, ದಾರಾಕಾರವಾಗಿ ಮುಸುಳೆ ದಾರಿ ಸುರಿಸಿದ ಅಂದ್ರೆ ಒಣಕೆ ತೋರದ ಮಳೆ ಬಿತ್ತು, ಮಕ್ಕಳೆಲ್ಲ ಬೊಡ್ಡೋಡಿತ್ತಿರುವಾಗ ಇವ್ರು ಹೋಗಿ ಬೆಟ್ಟದ ಬುಡದಲ್ಲಿ ನಿಲ್ಲಿ ಅಂತ ಹೇಳಿದ. ಆಗ ಹುಡುಗರೆಲ್ಲ ಹೋಗಿ ನಿಂತ್ರ ಬೆಟ್ಟದ ತುದಿಯಿಂದ ಒಂದು ಹೆಗ್ಗಣ ಹೊಟ್ಟೆ ಮಾಡಿತ್ತು, ಅದು ನೀರು ಟಕ್ಕು 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 ಇಳಿತಾಯ್ತ ಮಕ್ಕಳ ಮಂಡಿಗೆ ಬಿಟ್ಟರೆ ಶೀತ ಆಗ್ಬೋದು ಅಂತೇಳಿ ಆ ಬೆಟ್ಟದ ಹೊಟ್ಟೆಗೆ ಹೋಗಿ ಅರಳಿಟ್ಟ. ಹೀಗೆ ಛಾಯಾಗ್ರಹ ಅಂದ್ರೆ ಪ್ಲಿಕ್ ಕಂದ್ರು ನಿಮ್ಮಂತ ಮಂಡಿ ಬೆಟ್ಟು ಬಾಗೋದು ತಯಾರು ಅವನನ್ನು ದೊಡ್ಡ ಮಾಡಿದ್ದು ಭಾಗವತರು ಬಿಟ್ಟರೆ ಬೇರೆ ಯಾರಲ್ಲ. ದೊಡ್ಡದಾಗಿದ್ದವ ಏನು ಮಾಡಿದ್ದಾರೆ ಕೆಲವರೆಲ್ಲ ಹೇಳ್ತಾರೆ ಹಾಲು ಮೊಸರು ಬೆಣ್ಣೆಯನ್ನು ಕದ್ದಿದ್ದಾನೆ ಅಂತ. ಹಾಲು ಮೊಸರು ಬೆಣ್ಣೆ ಕದಿಯೋದ್ರಿಂದ ಅವ ದೊಡ್ಡದಾಗ್ದು ಹೌದಾ? ಈಗ ಕದ್ದವರೆಲ್ಲ ಸೆರೆ ಮನೆಯಲ್ಲಿ ಇದ್ದಾರೆ, ಅವರು ದೊಡ್ಡವರಾಗಿದ್ದಾರ? ಒಂದು ಉತ್ತರ ಕೊಡಿ ಎದ್ದು ಉತ್ತರ ಕೇಳೋಣ. ಉತ್ತರ ಬಾರಿ ಮಾಡಿ ಈಗ ಉತ್ತರ ಕೊಡಿ ಅದು ಹಾಗೆ ಹೀಗೆ ಬೇರೆ ಬೇರೆ ಇಲ್ಲ ಸ್ವಾಮಿ. ಹಾಗಾದ್ರೆ ಕೆಲವರೆಲ್ಲ ಅವರು ಹೆಣ್ಣು ಮಕ್ಕಳು ಸ್ನಾನ ಮಾಡುವಲ್ಲಿ ಹೋಗಿ ಅವರ ಸೀರೆ ರೇವಕ್ಕೆಯನ್ನು ಕದ್ದು ಮರದ ಬೂದಿಯಲ್ಲಿ ಕೂತು ಇವ ಪೀ ಪಿಯುವುದು ಅಂತ ಪೀ ಪಿ ಅಂತಕೊಂಡು ಹೆಣ್ಣು ಮಕ್ಕಳು ಸೀರೆ ರವಕ್ಕೆ ಕೊಡು ಅಂತ ಹೇಳುವಾಗ ಎರಡೂ ಕೈಯನ್ನು ಮೇಲೆತ್ಕೊಂಡು ಬನ್ನಿ ನಾನು ನಿಮಗೆ ಸೀರೆ ರವಕ್ಕೆ ಕೊಡ್ತೇನೆ ಅಂತೇಳಿ. ಈಗ ಒಂದು ಸೀರೆ ರವಕ್ಕೆ ಕದಿಯೋದ್ರಿಂದಲೇ ದೇವನಾಗುವುದು ಹೌದಾಗಿದ್ರೆ ನಮ್ಮಲ್ಲಿ ಎಷ್ಟು ಮಂದಿ ಅಲ್ಲ ಸೀರೆ ರವಕ್ಕೆ ಕದ್ದವರು? ಅವ್ರು ದೇವರಾಗಿದ್ದಾರ? ಅವರಿಗೆ ಬಸಳೆ ದಪ್ಪರ ಅಂತಂದು ತೊಂದರೆ ದಪ್ಪರ ಅಂತಂಡ ಹೇಳಿಕೆ ನಮಗೆ ಸಂಬಂಧ ಆಗ್ತಾನೆ. ಅವ ಮಾರಿ ಸಂತಾನ ಸಂಬಂಧ ಆಗ್ತಾನೆ. ನನ್ನ ಹೆಂಡತಿ ಅಕ್ಕ, ನನ್ನ ಹೆಂಡತಿ ಅಕ್ಕ ಹೆಂಡತಿ ಅಕ್ಕ ರಾಧೆ ಇಲ್ವಾ? ಅವಳ ಕತೆ ಗೊತ್ತಿಲ್ಲ. ಅವಳ ಗಂಡ ಉದ್ದಂಡ ಎನ್ನುವ ಸೈನಿಕ ವೃತ್ತಿಯಲ್ಲಿದ್ದಾನೆ, ದೇಶಕ್ಕಾಗಿ ಪ್ರಾಣ ಕೊಡಲಿಕ್ಕೆ ಪಾಪ ದುಡಿತಾ ಇದ್ದಾನೆ. ಹೆಂಡತಿ ಮಕ್ಕಳ ವಿಚಾರದಲ್ಲಿ ದುಡಿಲಿಕ್ಕೆ ಹೋಗಿದ್ದಾನೆ. ಇವಳು ತನ್ನ ಮಗನ ಪ್ರಾಯದ ಕೃಷ್ಣನ ಜೊತೆಯಲ್ಲಿ ಸೊಕ್ಕುತ್ತಾ ಇದ್ದಾಳೆ. ಮಾರಿ ಸಂತಾನ ಹೇಳಿಕೆ ನಮ್ಮ ಆಧ್ಯಾತ್ಮ ನಮ್ಮ ಸಂಬಂಧ ಅಂತೇಳಿ ಇನ್ನು ಕೃಷ್ಣನ ಸುದ್ದಿ ಎತ್ತಿದ್ರೆ ಸ್ವಲ್ಪ ಹೊತ್ತಲ್ಲಿ ನಿಮ್ಮನ್ನೇ ಬಿಸಿ ಬೇರೆಯವರನ್ನು ನಾನು ಕೂರಿಸಿದ್ರು ಕೂರಿಸ್ತೇನೆ. ಗೊತ್ತಾಯ್ತಾರೆ ನೀವು ಹೋಗ್ಬೇಕು ಮರ್ಯಾದಿದ್ದವರಂದ್ರೆ ಮತ್ತೆ ಇದನ್ನೇ ಬೇರೆ ಕೂರಿಸ್ತೇನೆ ನಾನು. ಕೃಷ್ಣನ ಸುದ್ದಿ ಹೇಳಿದಾಗಿರುತ್ತೆ ಅಮ್ಮನನ್ನು ಬಿಟ್ಟು ಬೇರೆ ಯಾರು